ಭಾರತ ಮೂಲದ ಕರ್ನಾಟಕದ ಅಳಿಯ ಬ್ರಿಟೇನರಿಗೆ ಪರ್ಫೆಕ್ಟ್ ದಿವಾಲಿ ಗಿಫ್ಟ್ ರೂಪದಲ್ಲಿ ರಿಷಿ ಶುನಕ್ ರೂಪದಲ್ಲಿ ಪ್ರಧಾನಮಂತ್ರಿಯಾಗಿ ಲಭಿಸಿದ್ದಾರೆ. ಬಿಲಿಯನ್ ಅಲ್ಲದ ನಾನ್ ವೈಟ್, ಕ್ರಿಶ್ಚಿಯನ್ ಅಲ್ಲದ ನಾನ್ ಕ್ರಿಶ್ಚಿಯನ್, ಕ್ರಿಶ್ಚಿಯನ್ ಡಾಮಿನೇಟೆಡ್ ರಾಷ್ಟ್ರವನ್ನು ಆಳುತ್ತಿದ್ದಾರೆ. ಭಾರತೀಯ ಮೂಲ ಎಂಬಂತಹ ಕಾರಣಕ್ಕಾಗಿ ನಾವೆಲ್ಲ ಆನಂದಿಸುತ್ತಿದ್ದೇವೆ, ಸಂಭ್ರಮಿಸುತ್ತಿದ್ದೇವೆ, ಹೃದಯಾಂತರ ಆಳದಿಂದ ಸ್ವಾಗತಿಸುತ್ತಿದ್ದೇವೆ. ಇಲ್ಲಿ ವಿಷಯ ಕ್ರಿಶ್ಚಿಯನ್ ರಾಷ್ಟ್ರವನ್ನು ಹಿಂದೂ ನಾಯಕ ಆಳುತ್ತಿದ್ದಾನೆ. ಅಷ್ಟೊಂದು ದೊಡ್ಡ ರಾಷ್ಟ್ರದಲ್ಲಿ ಯಾರೂ ಅರ್ಹ ಕ್ರಿಶ್ಚಿಯನರು ಇಲ್ಲವೇ ಎಂಬಂತಹ ಪ್ರಶ್ನೆ ಬಹುಶಃ ಪ್ರಶ್ನೆ ಮಾಡುವವರು ಮಾಡಬಹುದು. ಆದರೆ ಬ್ರಿಟಿಷರು ರಿಷಿ ಸುನಕ್ರವರ ಜಾತಿಯನ್ನು ನೋಡಿಲ್ಲ, ಬದಲಾಗಿ ಅವರ ನೀತಿಯನ್ನು ಸಾಮರ್ಥ್ಯವನ್ನು ಬ್ರಿಟನ್ನಿನ ಬಗ್ಗೆ ಇರುವ ದೂರದರ್ಶಿತ್ವದ ಕಾಳಜಿಯನ್ನು ಬ್ರಿಟಿಷರ ಭವಿಷ್ಯವನ್ನು ಮಾತ್ರ ನೋಡಿದ್ದಾರೆ ಎಂಬುದು ಇಲ್ಲಿ ಉಲ್ಲೇಖನೀಯ. ಆದರೆ ಅಂದು ನಾವು ಸೋನಿಯಾ ಗಾಂಧಿಯವರಲ್ಲಿ ಇಟಲಿ ಸೊಸೆಯನ್ನು ಕಂಡೆವು. 130 ಕೋಟಿ ಜನರಲ್ಲಿ ಭಾರತ ದೇಶದಲ್ಲಿ ಯಾರೂ ಈ ದೇಶ ಆಳಲು ಅರ್ಹ ವ್ಯಕ್ತಿಗಳು ಇಲ್ಲವೇ? ವಿದೇಶಿ ಮಹಿಳೆಗೆ ಇಟಲಿ ಮೂಲದ ಸೊಸೆಗೆ ಅಧಿಕಾರ ನೀಡಿದರೆ ನಾವು ಗುಲಾಮರಾಗುತ್ತೇವೆ ಎಂದು ಅಂದು ಆಹಾಕಾರವನ್ನು ಹಬ್ಬಿಸಿದ್ದೇವೆ. ಒಂದು ವೇಳೆ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿಯಾದರೆ ನಾನು ಕೇಶಮುಂಡನ ಮಾಡುತ್ತೇನೆ ಹಾಗೂ ಇಡೀ ದೇಶದಲ್ಲಿ ಚಳವಳಿಯನ್ನು ನಡೆಸುತ್ತೇನೆ ಎಂದು ದಿವಂಗತ ಸುಷ್ಮಾ ಸ್ವರಾಜ್ರವರು ಹೇಳಿದ ಮಾತು ಉಲ್ಲೇಖನೀಯ. ತನ್ನ ಗಂಡನನ್ನು LTT ಉಗ್ರರ ಗುಂಡಿಗೆ ಎದೆಯೊಡ್ಡಿ ಪ್ರಾಣಾರ್ಪಣೆ ಮಾಡಿದಂತಹ ಆ ರಾಜೀವ್ ಗಾಂಧಿಯವರ ನೆನೆದರೆ ಎದೆ ಜಲ್ ಎನಿಸ್ತದೆ. ನಾನು ಏನು ಹೇಳಬೇಕು ಎಂಬುದರ ಅರ್ಥ ನಿಮಗೆ ಆಗಿದೆ ಎಂದು ಭಾವಿಸುತ್ತಿದ್ದೇನೆ. ಅರ್ಥ ಆಗುವವರಿಗೆ ಅರ್ಥ ಆಗುತ್ತದೆ. ಈ ದೇಶದಲ್ಲಿ ಭಾವೈಕ್ಯತೆ, ಹಿಂದುತ್ವ ಎಂಬಂಥ ಬಿಂಬವನ್ನು ಬಿಟ್ಟು ದ್ವೇಷ ಸಲ್ಲದು. ಅಭಿವೃದ್ಧಿಯೇ ಮುಖ್ಯ, ಈ ದೇಶದ ಭವಿಷ್ಯ ಮುಖ್ಯ ಎನ್ನುವುದು ನಮಗೆಲ್ಲರಿಗೂ ಅರ್ಥವಾಗಬೇಕಾದಂಥ ವಿಚಾರ. ಜೈ ಹಿಂದ್.